ಸಂಡೂರು ಅಫ್ಕೋರ್ಸ್ ಮೊದಲಿಂದನೂ ಅವ್ರು ಸ್ಟ್ರಾಂಗ್ ಇದ್ರು, ಹಾಗಾಗಿ ಇದೆ. ಇನ್ನು ಮೂರು ಸುತ್ತಿನ ಮತ ಎಣಿಕೆ ಬಾಕಿ ಇರುವಾಗ ಸಂಡೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕುಪ್ಪಳಿಸ್ತಾ ಇದ್ದಾರೆ, ಕುಣಿದು ಅಂತ ಬರ್ತಾ ಇದೆ ವರದಿಗಳು. ನ್ಯಾಚುರಲಿ ಶಿ ವಿಲ್ ವಿನ್, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಕ್ವಶನ್ ಈಸ್ ಮಾರ್ಜಿನ್ ಏನಪ್ಪ ಅನ್ನೋದು ಒಂದು ಪಾಯಿಂಟನ್ನು ಬಿಟ್ಬಿಟ್ರೆ, ಮೂರು ಸುತ್ತಲ್ಲಿ 8,000 ಮತಗಳನ್ನು ಅಳಸಾಕಕ್ಕೆ ಸಾಧ್ಯ ಇಲ್ಲ, ಅಳಸಾಕಕ್ಕಾಗ್ತಿತ್ತು. ತೀವ್ರ ಪ್ರತಿಸ್ಪರ್ಧಿ ತೀವ್ರವಾಗಿ ಸ್ಪರ್ಧೆಯನ್ನು ಕೊಡ್ತಾ ಇದ್ದಿದ್ದಿದ್ರಾಗ್ತಿತ್ತು. ಮೂರು ಸುತ್ತಿನ ಎಲ್ಲ ಮತಗಳನ್ನು ಒಬ್ಬರೇ ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಇಬ್ಬರಿಗೂ ಬರುತ್ತೆ. ಹಾಗಾಗಿ ಸಂಡೂರ್ ಲುಕ್ಸ್ ಲೈಕ್ ಟು ಬಿ ಡಿಕ್ಲೇರ್ಡ್ ಕಾಂಗ್ರೆಸ್ ಗೆಲ್ಲತ್ತೆ ಅನ್ನೋ ಲೆಕ್ಕಾಚಾರ. ಇನ್ನು ಚನ್ನಪಟ್ಟಣ ಸೇಮ್ ಪರಿಸ್ಥಿತಿ ಇದ್ದಂಗಿದೆ. ಯಾವುದೇ ನನಗೆ ಇನ್ನು ಬದಲಾವಣೆ ಆಗತ್ತೆ ಬಹು ದೊಡ್ಡ ರೀತಿಯಲ್ಲಿ, 12ನೇ ಸುತ್ತಲ್ಲೂ ಬರೀ 1,000 ಮಾರ್ಜಿನ್ ಅಷ್ಟೇ ಕಡಿಮೆ ಆಗಿರೋದು. ಹಾಗಾಗಿ ಅಲ್ಲ, ಇನ್ ಮಾರ್ಜಿನ್ ಕಡಿಮೆ ಆಗಲ್ಲ ಅಂತ ನಿಮ್ಗೆ ಹೇಳೋದು. ಯಾಕಂದ್ರೆ 20,000 ಮಾರ್ಜಿನ್ ಬೀಳಬೇಕು ಕೆಳಕ್ಕೆ ಅಂದ್ರೆ ಎವ್ರಿ ರೌಂಡ್ ಅಲ್ಲಿ ನಿಮಗೆ 2,000-3,000 ಮತಗಳ ಮಾರ್ಗ ಬರಬೇಕು. ಹಂಗೆ ಬರುವಂತ ಹೋರಾಟದ ಜಾಗ ಅಲ್ಲ ಅದು. ಇಬ್ರು ಸಮಬಲದಲ್ಲಿ ಹೋರಾಟ ಮಾಡಿರೋದ್ರಿಂದ ಮಾರ್ಜಿನ್ ಮೇ ಕಮ್ ಡೌನ್, ಕೆಳಕ್ ಬರಬಹುದು, 22-16 ಆಗ್ಬೋದು, 17 ಆಗ್ಬೋದು, 18 ಆಗ್ಬೋದು. ಅದು ಬಿಟ್ಟರೆ ಇಟ್ ಲುಕ್ಸ್ ಲೈಕ್ ಚನ್ನಪಟ್ಟಣ ಹೆಚ್ಚು ಕಡಿಮೆ ಡಿಕ್ಲರೇಷನ್ ಪೊಸಿಷನ್ಗೆ ಬಂದು ಕೂತ್ಕೊಂಡಿದೆ ಅನ್ಸುತ್ತೆ. ವಿ ಕ್ಯಾನ್ ಕಾಲ್ ದಟ್ ಎಲೆಕ್ಷನ್ ಮೇ ಬಿ ಅದು ಚನ್ನಪಟ್ಟಣ ಗಾನ್. ಜೆ ಡಿ ಎಸ್ ಸೋಲ್ತಾ ಇದೆ, ಕಾಂಗ್ರೆಸ್ ಗೆಲ್ತಾ ಇದೆ. ಶಿಗಾಂವ್ ಓನ್ಲಿ ಲಾಸ್ಟ್ ಮಿನಿಟ್ಟಲ್ಲಿ ಏನಾದರೂ ಪಾಸಿಬಿಲಿಟಿ ಇದೆಯಾ, ಒಂದು 6 ಸುತ್ತೋ 5 ಸುತ್ತಲ್ಲೋ ಅನ್ನೋದು ಒಂದು ಅವ್ರಿಗೆ ಬಾಕಿ ಇದ್ದಂಗಿದೆ. ಬಟ್ ಟಫ್ ಇದ್ದಂಗಿದೆ ಈವನ್ ಶಿಗಾಂವಲ್ಲಿ. ಈಗ ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ ಇದು ರಾಜ್ಯದ ಮೂರು ಉಪಚುನಾವಣೆಗಳ ಪರಿಸ್ಥಿತಿಯನ್ನು ನೀವು ನೋಡ್ತಾ ಇದ್ದೀರಿ. ಇನ್ನು ದೇಶವ್ಯಾಪಿ ಹೇಳೋದಾದರೆ, ನಾನು ಇವತ್ತು ರಾತ್ರಿ ಸುದ್ದಿಗೆ ಬರುವಷ್ಟೊತ್ತಿಗೆ ನಮ್ಗಳಿಗೆ, ನಾನಾಗಲೇ ಹೇಳಿದೆ, 2 ವ್ಯಾಖ್ಯಾನಗಳನ್ನು ಈ ದೇಶ ನೋಡುತ್ತೆ ಇವತ್ತು, ಪರ್ಟಿಕ್ಯುಲರ್ ಕರ್ನಾಟಕ ನೋಡುತ್ತೆ. ರಾಜ್ಯವ್ಯಾಪಿ ನೋಡಿದಾಗ ಏನಾಗಿದೆ ಮಹಾರಾಷ್ಟ್ರದಲ್ಲಿ ಅನ್ನೋದನ್ನು ಯೋಚನೆ ಮಾಡ್ತಾರೆ ಜನ. ಇನ್ನು ರಾಜ್ಯಕ್ಕೆ ಬಂದಾಗ 3-3 ನಾವು ಹೆಂಗೆ ಗೆದ್ವಿ ಅಂತ ಮೀಸೆ ತಿರುಕೊಂಡು ಓಡಾಡ್ತಾರೆ ಕಾಂಗ್ರೆಸ್ನವರು. ಬೋತ್ ಆಫ್ ದಮ್ ವಿಲ್ ಡಿಫೆಂಡ್ ದೇರ್ ಇದನ್ನು, ಬಿಕಾಸ್ ಬಿ ಜೆ ಪಿಯವರು ನೋಡಿ ಮಹಾರಾಷ್ಟ್ರದ ಏನಿದೆ ಅಂತ ಮಹಾರಾಷ್ಟ್ರ ಜಾಸ್ತಿ ಮಾತಾಡ್ತಾರೆ, ಕಾಂಗ್ರೆಸ್ನವರು ಕರ್ನಾಟಕ ಜಾಸ್ತಿ ಮಾತಾಡ್ತಾರೆ. ಕರ್ನಾಟಕದಲ್ಲಿ ನಾನು ಹೇಳ್ತಿರೋದು, ಕರ್ನಾಟಕದಲ್ಲಿ ಇವ್ರು ಇದನ್ನು ಜಾಸ್ತಿ ಮಾತಾಡ್ತಾರೆ, ಅವ್ರು ಅದನ್ನು ಜಾಸ್ತಿ ಮಾತಾಡ್ತಾರೆ. ಅಲ್ಟಿಮೇಟ್ಲಿ ವಾಟ್ ಈಸ್ ಪ್ರೂವಿಂಗ್ ಅಂದರೆ, ಲೋಕಲ್ ಕ್ಯಾಡರು ಮತ್ತು ಲೋಕಲ್ ಲೀಡರ್ಶಿಪ್ಪು ಮತ್ತು ಲೋಕಲ್ ಪಾರ್ಟಿ ಮೆಷಿನರಿ ಏನಿದೆ, ಯಂತ್ರ ಏನಿದೆ, ಪಕ್ಷದ ಯಂತ್ರ ಏನಿದೆ, ಅದು ಟೈಟ್ ಆಗಿದ್ದರೆ ಯಾವುದೇ ಚುನಾವಣೆಯನ್ನು ನಿಭಾಯಿಸುವುದು ಸುಲಭ ಎಂಬುದು ಈ ಮೆಸೇಜ್ ಕ್ಲಿಯರ್ ಇದೆ. ಇಫ್ ಕಾಂಗ್ರೆಸ್ ಥಿಂಕ್ಸ್ ರಾಹುಲ್ ಗಾಂಧಿ ಅಂದರೆ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿಯನ್ನು ನೋಡಿ ಅಲ್ಲ ಚುನಾವಣೆ ನಡೆಯೋದು. ಅದು ಸಿದ್ದರಾಮಯ್ಯನೇ, ಎ ಶಿವಕುಮಾರೇ ಮತ್ತು ಅದರ ಪಾರ್ಟಿ ವರ್ಕರ್ಸ್ ಆ್ಯಂಡ್ ಮೆಷಿನರಿನೇ. ಕರ್ನಾಟಕದಲ್ಲಿ ವ್ಯಾಲ್ಯೂ ಅಡಿಷನ್ ಅವ್ರದ್ದು ಕಡಿಮೆ, ಹಾಗೆ ಎಲ್ಲ ಕಡೆಯಲ್ಲಿ ಎಲ್ಲ ಕಾಲಕ್ಕೆ ಬಿ ಜೆ ಪಿಯವ್ರು ಹೇಳ್ಬೋದು ನರೇಂದ್ರ ಮೋದಿಯವರ ಕ್ಯಾನ್ವಾಸ್ ಹಂಗೆ ಮಾಡ್ತು ಹಿಂಗೆ ಮಾಡ್ತು ಅಂತ ಏನು ಬೇಕಾದ್ರೂ ಬುರುಡೆ ಬಿಡ್ಬೋದು ಅವರು. ಬಟ್ ಅಲ್ಲ, ದಟ್ಸ್ ನಾಟ್ ದಿ ಪಾಯಿಂಟ್ ಅಲ್ಲ ಅದು. ವೆರ್ ಆಸ್ ಬಿ ಜೆ ಪಿ ಕ್ಯಾಡರ್ರು, ಬಿ ಜೆ ಪಿ ವರ್ಕರ್ಸು, ಬಿ ಜೆ ಪಿಯ ಪಾರ್ಟಿ ಮೆಷಿನರಿ, ಆರ್ ಎಸ್ ಎಸ್ಸಿನ ಸಪೋರ್ಟು ಮತ್ತು ಟೆರಿಬಲ್ ಕಾಂಬಿನೇಷನ್ ಆಫ್ ಸ್ಟ್ರಾಟಜಿಗಳು ಮತ್ತು ಜಾತಿ ಸಮೀಕರಣವನ್ನು ಮಾಡೋದು ಅದೇ ವರ್ಕ್ ಆಗಬೇಕೇ ಹೊರತು, ಇಫ್ ಸಂಬಡಿ ಥಿಂಗ್ಸ್ ರಾಹುಲ್ ಗಾಂಧಿ, ಈ ಕರ್ನಾಟಕದ ಮೂರು ಕ್ಷೇತ್ರಗಳಲ್ಲಿ ನಾವು ಗೆದ್ದಿದ್ದೇವೆ ಇದಕ್ಕೆಲ್ಲ ರಾಹುಲ್ ಗಾಂಧಿ ಕಾರಣ ಅಂತ ಅನ್ನೋದು, ಅಥವಾ 220 ಬಿ ಜೆ ಪಿ ಪ್ಲಸ್ ಬಂದಿದೆ ಮಹಾರಾಷ್ಟ್ರದಲ್ಲಿ ಎಲ್ಲದಕ್ಕೂ ಮೋದಿ ಕಾರಣ ಅನ್ನೋದು, ಇದು ಅವರವರ ತೆವಲುಗಳನ್ನು ಅವರವರ ನಾಯಕರನ್ನು ಮೆಚ್ಚಿಸಿಕೊಳ್ಳಕ್ಕೆ ಯಾರು ಏನು ಬೇಕಾದ್ರೂ ಮಾಡ್ಕೋಬೋದು, ಅದು ಅವ್ರಿಗೆ ಬಿಟ್ಟಿದ್ದದ್ದು. ಬಟ್ ಬೆಳಗ್ಗೆನೂ ಕೇಳಿದೆ ಸರ್, ನಿಮಗೆ ಒಕ್ಕಲಿಗರ ಪಾರುಪತ್ಯದ ವಿಚಾರ ಇನ್ಮೇಲೆ ಚರ್ಚೆಗೆ ಬರುತ್ತೆ ಅಂತ ಹೇಳಿ, ಯಾಕಂದರೆ ದೇವೇಗೌಡರೇ 3-4 ದಿನ ನಿಂತ್ಕೊಂಬಿಟ್ಟು ಅಖಾಡದಲ್ಲಿ ಪ್ರಚಾರವನ್ನು ಮಾಡಿದಾಗ, ಅಬ್ಬರಿಸಿದಾಗ, ಈಗ ಒಕ್ಕಲಿಗರ ಪ್ರಾಬಲ್ಯ ಇರುವಂಥ ಜಾಗದಲ್ಲೂ ಕೂಡ ನಾವೇ ಗೆದ್ವಿ ನೋಡಿ ಅಂತೇಳಿ ಪಾರುಪತ್ಯಕ್ಕೆ. ಒಕ್ಕಲಿಗರ ಪ್ರಾಬಲ್ಯ ಪಾರುಪತ್ಯ ಇವತ್ತು ನಿನ್ನೆಯಿಂದ ಫೈಟಿಂಗ್ ನಡೀತಿರೋದಲ್ಲ, ಕಳೆದ 50 ವರ್ಷದಲ್ಲಿ ಹಲವಾರು ವ್ಯಕ್ತಿಗಳ ಮಧ್ಯೆ ಇದು ನಡೆದಿರುವಂಥದ್ದು. ಬೆಳಗ್ಗೆನೂ ಹೇಳಿದ್ದೆ, ಒಂದು ಚುನಾವಣೆ ಎಲ್ಲವನ್ನು ಡಿಸೈಡ್ ಮಾಡಲ್ಲ, ಅದೇ ರೀತಿ ಇಲ್ಲೂ ಹೇಳ್ತೀನಿ. ಬಟ್ ದೇವೇಗೌಡರು ಕೆಲವೊಮ್ಮೆ ಉಪಚುನಾವಣೆಗಳಲ್ಲಿ, ಕೆಲವೊಮ್ಮೆ, ನಾಟ್ ಎವ್ರಿಬಡಿ, ನಾಟ್ ಎಲ್ಲ ಸರಿನೂ ಅಲ್ಲ, ಆಡಳಿತ ಪಕ್ಷದ ಜೊತೆ ಜನ ಹೋಗೋದು ಬಹು ಸಹಜ ಕೂಡ. ಕೆಲವು ಉಪಚುನಾವಣೆಗಳಲ್ಲಿ, ಎಲ್ಲ ಚುನಾವಣೆ ಅಂತ ನಾನು ಹೇಳಿಲ್ಲ, ಕೆಲವು ಉಪಚುನಾವಣೆಗಳಲ್ಲಿ ಬಹು ಸಹಜವಾಗಿರುತ್ತೆ ಅದು. ಹಾಗಾಗಿ ಈಗ ಒಂದು ಚುನಾವಣೆಯಲ್ಲಿ ಗೆದ್ದ ತಕ್ಷಣ ಒಕ್ಕಲಿಗರ ಆಧಿಪತ್ಯ ಮುಗದೇ ಹೋಯಿತು, ಎಕ್ಸ್ ಕಡೆಯಿಂದ ವೈ ಕಡೆಗೆ ಶಿಫ್ಟ್ ಆಗೋಯ್ತು, ವೈ ಕಡೆಯಿಂದ ಎಕ್ಸ್ ಕಡೆಗೆ ಬಂದುಬಿಡ್ತು ಅಂತ ಅಂದ್ಕೊಳಕ್ಕಾಗಲ್ಲ. ಹಾಗನ್ಕೊಂಡ್ರೆ ಅದು ಅವ್ರವ್ರ ಭ್ರಮೆಗಳು, ಐ ಕೆನಾಟ್ ಹೆಲ್ಪ್ ಇಟ್. ಬಿಕಾಸ್ ನೆಕ್ಸ್ಟ್ ಎಲೆಕ್ಷನ್ಗೆ ಬಂದಾಗ ಅದಕ್ಕಿರೋ ವೇದಿಕೆನೇ ಬೇರೆ, ಭೂಮಿಕೆನೇ ಬೇರೆ, ಅದರ ಮೇಲೆ ನಟನೆ ಮಾಡುವ ನಾಯಕ ನಟರುಗಳೇ ಬೇರೆ.
ಅಲ್ಲ ಇದು ಯಾಕೆ ಪ್ರಶ್ನೆ ಬರುತ್ತೆ ಅಂದರೆ 13ನೇ ತಾರೀಕು ಆದ ತಕ್ಷಣ 16ನೇ ತಾರೀಕಿಗೆ ಯೋಗೇಶ್ವರ ಅವರು ಒಂದು ಸುದ್ದಿಗೋಷ್ಠಿ ಮಾಡ್ತಾರೆ, ಇದೇ ವಿಚಾರವನ್ನು ಅವ್ರು ಮುಂದೆ ಇಡ್ತಾರೆ ಪಾರುಪತ್ಯದ ವಿಚಾರವನ್ನು. ಸೊ ಅದೊಂದು ವೇದಿಕೆ ರೆಡಿ ಮಾಡಿ ಕೊಟ್ಟಾರೆ. ಯೋಗೇಶ್ವರ್ ಯಾಕೆ ಆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಅನ್ನೋದು ವಿಲ್ ರಿಮೈನ್ ಎ ಮಿಸ್ಟ್ರಿ ನನ್ನ ಪ್ರಕಾರದಲ್ಲಿ. ಓಕೆ, ನನ್ನ ಪ್ರಕಾರದಲ್ಲಿ ವೈ ಡಿಡ್ ಹಿ ಡೂ ದಟ್ ಅನ್ನೋದು ಒಂದು ದೊಡ್ಡ ಮಿಸ್ಟ್ರಿ ಇದ್ದಂಗಿದೆ ನನಗೆ. ಅದನ್ನು ಎಲೆಕ್ಟ್ರಾನಿಕ್ ಇನ್ವೆಸ್ಟಿಗೇಷನ್ಗೆ ಹಾಕಬೇಕಾ ಅಂತ ನನ್ನ ಪ್ರಕಾರದಲ್ಲಿ ನನಗೆ ಗೊತ್ತಿಲ್ಲ. ಅದು ಯಾಕೆ ವೈ ಡಿಡ್ ಹಿ ಡೂ ಇಟ್ ಅದನ್ನು ಅನ್ನೋದು. ದೇರ್ ಆರ್ ವೇರಿಯಸ್ ರೂಮರ್ಸ್ ಅದನ್ನು ಯಾತಕ್ಕೆ ಮಾಡ್ದ ಅಂತ ಅನ್ನೋದು ಅವರು ಸಿಕ್ಕಾಪಟ್ಟೆ ರೂಮರ್ಸ್ ಇದೆ. ಅಮೆರಿಕಾ ಗಿಮೆರಿಕಾ ಆಗಿದ್ದರೆ ತಗಲಾಕೋತಿತ್ತು ಅಂತ ನನ್ನ ಪ್ರಕಾರದಲ್ಲಿ. ಬೇರೆ ದೇಶ ಆಗಿದ್ದಿದ್ರೆ ವಿಚಾರಕ್ಕೋಸ್ಕರ ಅಂತ ಇಲ್ಲಿ ಜನರು ಇದ್ಕೊಳ್ಳೋದು ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ಇಲ್ಲಿ ಇಲ್ಲಿ ನಡೆಯಲ್ಲ. ಬಟ್ ನನಗೆ ಐಮ್ ಸ್ಟಿಲ್ ಸರ್ಪ್ರೈಸ್ಡ್ ವೈ ಡಿ ಕಂಡಕ್ಟ್ ದಟ್ ಅನ್ನೋದು ನನಗೆ ಗೊತ್ತಿಲ್ಲ. ದಟ್ಸ್ ಅ ಡಿಫರೆಂಟ್ ಇಶ್ಯೂ. ಅದು ಆಮೇಲೆ ನೋಡೋಣ. ಈಗ ಗೆಲುವು ಜನ ಎಲೆಕ್ಟ್ ಮಾಡಿದ್ರೆ ಎಲೆಕ್ಟ್ ಮಾಡಿದ್ದಾರೆ ಅಷ್ಟೇ, ಮುಗೀತು ಕತೆ.